ಲಕ್ಷ್ಮೇ ಲಕ್ಷ್ಮೇ ಎಂತಾದ್ರೂ ತಿನ್ಲಿಕ್ಕೆ ಕೊಡು ತುಂಬಾ ಉಂಟು ಬೆಳಿಗ್ಗೆ ಅವಲಕ್ಕಿ ಮಾಡಿ ಕೊಟ್ಟಿದ್ದೆ ನಂಗೆ ಅದನ್ನು ತಿನ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಗಟ್ಟಿತ್ತು ನಾಯ್ಗೆ ಹಾಕಿದೆ ಈಗ ಹಸಿವಾಗ್ತಾ ಉಂಟು ಬೆಳಿಗ್ಗೆ ತಿಂಡಿಗೆ ಕಡಬು ದೋಸೆ ಇಡ್ಲಿ ರೊಟ್ಟಿ ಈಗ ಒಂದು ಮಾಡಿದ್ರೆ ನಂಗೆ ಈಗ ಹಸಿವಾಗ್ತಿರ್ಲಿಲ್ಲ ಅದೆಲ್ಲ ತಿನ್ಲಿಕ್ಕೆ ಚಂದ ಆಗ್ತದೆ ಈ ಅವಳಕ್ಕೆ ತಿಳ್ಲಿಕ್ಕೆ ಆಗುದಿಲ್ಲಪ್ಪ ಇವಳಿಗೆ ಈ ಅವಳಕ್ಕೆ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಅದಕ್ಕೆ ಎಲ್ರಿಗೂ ಇದನ್ನೇ ಮಾಡಿ ಬಡಿಸ್ತಾಳೆ ಇವಳು ಬರುವ ಮುಂಚೆ ನಾನು ಚಂದ ಚಂದ ಅಡಿಗೆ ಮಾಡಿ ಎಲ್ಲ ತಿಂತಿದ್ದಪ್ಪ ಸೊಸೆ ಬಂದ ಮೇಲೆ ನಂಗೆ ಈ ಗತಿ ಆಗಿದ್ದು ಇವಳು ಬಂದ ನಂತರ ನಾನು ಕೂತ್ಕೊಂಡು ಆರಾಮದಲ್ಲಿ ತಿಂಬುದಂತ ಅಂದ್ಕೊಂಡೆ ಈಗ ಯಾವ್ದೂ ಇಲ್ಲ ಇದೇ ಆರಾಮದಲ್ಲಿ ಅವಳಕ್ಕೆ ತಿಂದುದೇ ಆಯ್ತು ಬೇರೆ ಎಂತದು ಕಾಣೋದಿಲ್ಲ ಎಂತ ಅತ್ತೆ ಬೆಳಿಗ್ಗೆ ಬೆಳಿಗ್ಗೆ ನಿಂದು ಕಿರಿಕಿರಿ ನಿಮ್ಗೆ ಮಾತಾ ಇಲ್ಲದ್ರೆ ಕಿರಿಕಿರಿ ಮಾಡ್ಲಿಲ್ಲದ್ರೆ ತಿಂದದ ಅರ್ಗುದಿಲ್ವಾ ಜೀರ್ಣ ಆಗುದಿಲ್ವಾ ಅಯ್ಯೋ ದೇವ್ರೆ ನನಗೆ हँसी आತ್ತದೇ ಇಲ್ಲಿ ನಾನು ಬೊಬ್ಬೆ ಹಾಕ್ತಿದೇನೆ ಎಂತದ ತಿನ್ನಿಗೆ ಕೊಡು ಅಂತ ಹೇಳಿದ್ರೆ ಕಿರಿಕಿರಿ ಆಗ್ತದಲ್ಲ ನಿಮಗೆ ನಾನು ತಿನ್ನಿಕೆ ಹೇಳಿದ್ರೆ ನಿಮಗೆ ಕಿರಿಕಿರಿ ಆಗೋದಲ್ಲ ಉದಾಸೀನದ ಮಾರೀ ನೀನು ಎಂತ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲ ಎಂತ ಅಂತೆ ನಿಮಗೆ हँसी आತ್ತದಾ ಬೆಳಿಗ್ಗೆ ಎಂತೆಲ್ಲ ತಿಂಡಿ ತಿንድ್ರಿ ಅಂತ ಹೇಳಿ ನಿಮಗೆ ನೆನ್ಪುಂಟ ಎಷ್ಟೆಲ್ಲ ತಿንድ್ರಿ ಅಂತ ಹೇಳಿ ಒಮ್ಮೆ ನೆನ್ಪು ಮಾಡಿಕೊಳಿ ಈಗಲೇಲ್ಲ ಮರೆತ ಹೋಗತದಾ ಎಂತ ಅರಳು ಮರಳು ಶುರು ಆಯ್ತಾ ನಿಮಗೆ ನಿಮ್ಮ ಬಾಯಿಗೂ ಪುರ್ಸೋತಿರ್ಲಿಲ್ಲ ಕೈಗೂ ಪುರ್ಸೋತಿರ್ಲಿಲ್ಲ ಒಳ್ಳೆ ಮಕ್ಕಳಾಗೆ ತಿಂತ ಇದ್ದೀರಾ ಹೌದೌದು ನೀನು ಗಲಿಗೆ ಗಲಿಗೆ ಚಂದ ಚಂದ ತಿಂಡಿ ಮಾಡಿ ಕೊಡ್ತಿದ್ಯಲ್ಲ ನೀನು ಮಾಡಿದ ತಿಂಡಿಯನ್ನು ನಾಯಿ ಕೂಡ ತಿನ್ನುದಿಲ್ಲ ನಿನ್ನ ಉಪಚಾರದಿಂದಲೇ ನಾನು ಐದು ಕೆಜಿ ಕಡಿಮೆ ಅದೆ ಇನ್ನು ಮುಂದೆ ನಾನು ಅಡುಗೆ ಮಾಡ್ತೇನಪ್ಪ ಎಂತತ್ತೆ ಐದು ಕೆಜಿ ಕಡಿಮೆ ಆಗಿದ್ದೀರಾ ನೀವು ಯಾವ ಮೆಷಿನಲ್ಲಿ ತೂಕ ಮಾಡಿದ್ದು ನಿಮ್ಮ ಮೆಷಿನೇ ಸರಿ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ ತಿಂತಾಯಿದ್ದೀರಾ ಅದು ಎಣ್ಣೆಲಿ ಮಾಡಿದೆ ಅಲ್ಲ ಸರ್ ಒಂದು ಕೈಗೆ ಪುರ್ಸುತ್ತಿಲ್ಲ ಅದಕ್ಕೆ ತೂಕ ಕಡಿಮೆ ಆಗ್ತದೆ ನಿಂಗೇನು ಹೊಟ್ಟೆನಾ ಕಣ್ಣ ಮಾಡಿ ಕಟ್ಟೇನಾ ಅಯ್ಯೋ ದೇವರೇ ನೀನು ಒಂದು ಸೊಸೆನಾ ನಾನು ತಿಂದಿದ್ದನ್ನು ಕುಡಿದಿದ್ದನ್ನು ಎಲ್ಲ ಲೆಕ್ಕ ಮಾಡ್ತಾ ಇದ್ದೀಯಲ್ಲ ಎಲ್ಲದಕ್ಕೂ ಬೆಲೆ ಕಟ್ಟೇ ಇದೆಯಲ್ಲ ಅಯ್ಯೋ ದೇವರೇ ನನ್ನ ಹೊಟ್ಟೆ ಕಣ್ಣ ಮಾಡಿ ಕಟ್ಟೆ ಅಂತ ಹೇಳಿದೆಯಲ್ಲ ನನ್ನ ಹೊಟ್ಟೆಗೆ ದೃಷ್ಟಿ ಆಯ್ತು ಇನ್ನು ನನಗೆ ನಾನು ಜೀರ್ಣ ಆಗ್ಲಿಕ್ಕಿಲ್ಲ ಎಲ್ಲವೂ ಅಜೀರ್ಣ ಆಗ್ಬೋದು ಇಂತ ಸೊಸೆ ಇಲ್ಲದಿದ್ರು ಇದ್ರೂ ಒಂದೇ ಈ ಸೊಸೆ ಬಂದು ನನಗೆ ಒಂದು ಸುಖ ಇಲ್ಲದೇ ಆಯ್ತು ಹೌದೌದು ಮೂರೊತ್ತು ಇಲ್ಲಿ ಬೇಸಿ ಬೇಸಿ ಹಾಕ್ತಾ ಇದ್ದೇನಲ್ಲ ನಿಮ್ಮ ಹೊಟ್ಟೆಗೆಲ್ಲ ಬೇಕಾದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೇನೆ ಅದೇ ಸೊಸರಾಯ್ತು ನಿಮಗೆಲ್ಲ ಇಲ್ಲಿಗೆ ಯಾಕೆ ನಾನು ಈ ಮನೆಗೆ ಸೊಸೆಯಾಗಿ ಬನ್ನೋ ಎಲ್ಲ ನನ್ನ ಹಣೆ ಬರ ನನ್ನ ತವರ ಮನೆಯಲ್ಲಿ ಎಷ್ಟು ಚಂದ ಇದ್ದೆ ಎಷ್ಟು ಆರಾಮದಲ್ಲಿ ಇದ್ದೆ

ಈ ನಮ್ಮನೆ ಘಾಟಿ ಅತ್ತೆ ಈ ಮನೇಲಿ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಇಲ್ಲದಿದ್ರೆ ನಾನು ಈ ನಮ್ಮ ಮದುವೆಗೆ ಒಪ್ತಾನೆ ಇರ್ಲಿಲ್ಲ ಇಷ್ಟು ಜೋರ್ ಇದ್ದೀರಂತ ನನ್ಗೆ ಗೊತ್ತಿರಲಿಲ್ಲ ಈ ಮನೆ ನಂದು ನನ್ನ ಗಂಡ ಕಟ್ಟಿಸಿದ ಮನೆ ನಿಂಗೆಲ್ಲೇ ಅಧಿಕಾರ ಇಲ್ಲ ನಾನು ಹೇಳಿದ ಹಾಗೆ ನಿಮ್ ಕೆಲಸ ಬಿದ್ದಿರ್ಬೇಕು ಹೌದೌದು ನಾನು ಈ ಮನೆಗೆ ಸೊಸೆಯಾಗಿಯೇ ಬಂದಿದ್ದೇನೆ ನೀವು ಈ ಮನೆಗೆ ಸೊಸೆಯಾಗಿಯೇ ಮೊದಲು ಬಂದಿದ್ದೀರಾ ನಿಮ್ಮ ಅತ್ತೆಯನ್ನು ನೀವು ಹೇಗೆ ನಡ್ಕೊಳಿಸ್ತಿದ್ದೀರಿ ನೋಡ್ತಾ ಇದ್ದೀರಂತ ನನಗೂ ಗೊತ್ತಿತ್ತು ಎಲ್ಲರೂ ನನಗೆ ಹೇಳಿದರೆ ನೀವು ಭಾರಿ ಜೋರು ಇದ್ದೀರಾ ಅಂತೇಳಿ ಎಲ್ಲರೂ ಮದುವೆ ಆದ ನಂತರ ಹೇಳಿದರು ಅದಕ್ಕಿಂತ ಮುಂಚೆ ಒಬ್ಬರು ಹೇಳಿಲ್ಲ ನಿಮ್ಮ ಅತ್ತೆಯನ್ನು ನೀವು ನೋಡ್ಕೊಂಡ ರೀತಿಯಲ್ಲೇ ನಾನು ನಿಮ್ಮನ್ನು ನೋಡ್ಕೊಳ್ತೇನೆ ಅಷ್ಟೇ ನನ್ನಮ್ಮ ಮತ್ತು ನನ್ನ ಹೆಂಡತಿ ಜಗಳ ಮಾಡ್ತಿದ್ದಾರೆ ಜೋರು ಜೋರು ಶುರು ಆಗ್ತಾ ಇದಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡಿದ್ದಾರೆ ನಾನು ಮೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡ್ತೇನೆ ನಾನು ಬಂದದ್ದು ನೋಡಲಿಲ್ಲ ಇವರು ನಾನು ಇವರ ಮಧ್ಯೆ ಸಿಕ್ಕಿದ್ರೆ ನನ್ನ ಅಪ್ಪ ಚಾಕ್ತೇನೆ ಅಮ್ಮನ ಕಡೆ ವಹಿಸಿ ಮಾತಾಡಿದ್ರೆ ಹೆಂಡ್ತಿಗೆ ಬೇಜಾರಾಗ್ತದೆ ಹೆಂಡ್ತಿ ಕಡೆ ವಹಿಸಿ ಮಾತಾಡಿದ್ರೆ ಅಮ್ಮನಿಗೆ ಬೇಜಾರಾಗ್ತದೆ ಪಾಪ ಇಷ್ಟೊಳಗಿನ ಸಾಕ್ಲಿಲ್ವ ನನ್ನನ್ನು ನಾನು ಯಾರು ಸುದ್ದಿಗೂ ಹೋಗುದಿಲ್ಲ ಇವರು ಇಬ್ಬರೇ ಕಿತ್ತಾಡ್ಕೊಂಡಿರ್ಲಿ ಎಲ್ಲ ತೋಟಕ್ಕೆ ಹೋಗ್ತೇನಪ್ಪ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ಬೇಕು